Dear friends, this video is about the question and answer section of the lesson A Sunny Morning. Let's look at the first question. Do you think Lara was a regular visitor to the park? Nimge anusutta Lara park ge dinaglu bartidlu anta? What makes you to think so? So, yenu kanga anukotira neevu anta question. So, idana ಸುಮ್ಮನೆ ನಾಟ್ ಆಸ್ ಎ ಆನ್ಸರ್ ಸೊ ಜಸ್ಟ್ ಒಂದು ಡಿಸ್ಕಷನ್ ಟೈಪಲ್ಲಿ ಮಾತಾಡಿದ್ರೆ ಹೌದು ಅವರು ನಂಬರ್ ಒನ್ ಅವ್ರು ಬಂದ ತಕ್ಷಣ ಒಂದು ಬೆಂಚಲ್ಲಿ ಕೂತ್ಕೋತಾರೆ ಸೊ ಅದು ಅವ್ರ ಬೆಂಚು ಅನ್ನೋ ಥರ ಹೇಳ್ತಾರೆ ಸೊ ಆಮೇಲೆ ಆ ಪಕ್ಷಿಗಳು ಅವ್ರಿಗೋಸ್ಕರ ಕಾಯ್ತಿರುತ್ತವೆ ಅಂತ ಹೇಳ್ಕೊತಾರೆ ಒಂದು ಕಡೆ ಸೊ ಹಾಗಾಗಿ ಅವರು ರೆಗ್ಯುಲರಾಗಿ ಬರ್ತಾರೆ ಅಂತ ಒಂದು ನಾವು ಕಾರಣ ಕೊಡ್ಬೋದು Okay, so let's see the formal answer. Yes, I agree that Dona Lara was a regular visitor to the park. So, Dona Lara avaru udyanavanakke niyamitavagi bheti neertidru. Adu oppukottivi. She feels happy to come to the park and almost has a predefined bench to sit. So, avarge first of all, alige barakke khushi ide. Jothege, avarge avarde aada ondu regular bench anna tarane almost avarge assign agideno anna reetili alle bandu kutkottare. ಆಲ್ಸೋ ಬರ್ಡ್ಸ್ ಆರ್ ವೈಟಿಂಗ್ ಫಾರ್ ಹರ್ ಅರೈವಲ್ ಸೊ ಅದು ಹಾಕೋವಾಗ ಹೇಳ್ತಾರೆ ನೋಡು ಗೊತ್ತಾಗ್ಬಿಟ್ಟಿದೆ ನಾನು ಬರ್ತೀನಿ ಅಂತ ಸೊ ಆಗಲೇ ನ್ಯೂಸ್ ಸ್ಪ್ರೆಡ್ ಆಗಿದೆ ಆ ಥರ ಎಲ್ಲ ಮಾತಾಡಿರ್ತಾರೆ ಸೊ ಹಾಗಾಗಿ ಸೊ ಬರ್ಡ್ಸ್ ವೈಟ್ ಮಾಡ್ತಿರುತ್ತೆ ಸೊ ದಟ್ ಶೋಸ್ ದಟ್ ಶೀ ಈಸ್ ರಿಯಲಿ ರೆಗ್ಯುಲರ್ ಟು ದ ಪಾರ್ಕ್ ಸೊ ನೆಕ್ಸ್ಟ್ ಕ್ವೆಶ್ಚನ್ ವೈ ಆರ್ ಡಾನ್ ಗೊನ್ಸಾಲೋ ಅಂಡ್ ಲಾರಾ ಅನಾಯ್ಡ್ ವಿತ್ ಈಚ್ ಅದರ್ ಸೊ ಡಾನ್ ಗೊನ್ಸಾಲ ಲಾರನ್ ಬಗ್ಗೆ ಲಾರಾ ಡಾನ್ ಗೊನ್ಸಾಲ ಬಗ್ಗೆ ಯಾಕೆ ಕೋಪಗೊಂಡಿದ್ದರು ಸೊ ಡೋನಾ ಲಾರಾ ಈಸ್ ಅನಾಯ್ಡ್ ವಿತ್ ಡಾನ್ ಗೊನ್ಸಾಲೋ ಆಸ್ ಹಿ ಸ್ಕೇರ್ಡ್ ಅವೇ ದ ಬರ್ಡ್ಸ್ ವೈಲ್ ಶಿ ವಾಸ್ ಫೀಡಿಂಗ್ ಬ್ರೆಡ್ ಕ್ರಮ್ಸ್ ಟು ದೆಮ್ ಸೊ ಇವಳು ಬ್ರೆಡ್ ಕ್ರಮ್ಸ್ ಹಾಕ್ತಿರ್ತಾಳೆ ಸೊ ಆ ಟೈಮಲ್ಲಿ ಅವ್ನು ಬರ್ತಾನೆ ಕಾಲು ಎಳ್ಕೊಂಡು ಸೊ ಅಲ್ಲೇ ಧೂಳು ಎಲ್ಲ ಬಂದುಬಿಟ್ಟಿರುತ್ತೆ ಸೊ ಆವಾಗ ಬರ್ಡ್ಸ್ ಪಾಪ ಹತ್ಲಾಗಿ ಹೋಗುತ್ತವೆ ಸೊ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಒಂದಿಷ್ಟ ಬರಲ್ಲ ಕೈ ಇದು ಕೋಲಲ್ ಬೇರೆ ಈಗ ಅಂತಾನೆ ಸೊ ಓಡಿಸಿದ್ಲು ಅಂತ ಲಾರಂಗೆ ಸಿಟ್ಟು ಬರುತ್ತೆ ಡಾನ್ ಗೊನ್ಸಾಲೋ ಈಸ್ ಅನಾಯ್ಡ್ ಬಿಕಾಸ್ ಲಾರಾ ಈಸ್ ಕಂಪ್ಲೈನಿಂಗ್ ಅಬೌಟ್ ಹಿಸ್ ಆ್ಯಕ್ಟ್ ಆಫ್ ಡಿಸ್ಟರ್ಬಿಂಗ್ ಸಮ್ ಬರ್ಡ್ಸ್ ವಿಚ್ ಆರ್ ಫೀಡಿಂಗ್ ಇನ್ ಪಬ್ಲಿಕ್ ಪಾರ್ಕ್ ಸೊ ಅವಳು ಪಬ್ಲಿಕ್ ಪಾರ್ಕಲ್ಲಿ ಯಾಕೆ ಮಾಡಬೇಕು ಅಲ್ಲಿ ಮಾಡಬಾರ್ದು ಅವಳು ಅಂತ ಆ ಥರ ಸಿಟ್ಟು ಬರುತ್ತೆ ಅವನಿಗೆ ಅದನ್ನೇ ಅದಕ್ಕೆ ಯಾಕೆ ಬ್ರೆಡ್ ಕ್ರಮ್ಸ್ ಎಸಿಬೇಕು ಅವಳು ಅದು ಪಬ್ಲಿಕ್ ಪಾರ್ಕ್ ನಾವೆಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಜಾಗ ಇರೋದು ಹೊರತು ಸೊ ಅದು ಊಟ ಹಾಕೋಕ್ಕಲ್ಲ ಈ ಜಾಗ ಸೊ ಅಂದ್ಕೊಂಡು ಆ ಥರ ಇವನು ಸಿಟ್ಟಾಗ್ತಾನೆ ಡು ಯು ಥಿಂಕ್ ಲಾರಾ ಈಸ್ ಅನ್ ಎಫೆಕ್ಟಿವ್ ನ್ಯಾರೇಟರ್ ಸೊ ಲಾರಾ ಒಬ್ಬಳು ಪರಿಣಾಮಕಾರಿ ನಿರೂಪಕಿ ಕಥೆನ ಚೆನ್ನಾಗಿ ಹೇಳ್ತಾಳೆ ಅಂತ ಅನ್ಕೋತೀರಾ ಎಸ್ ಐ ಥಿಂಕ್ ಡೋನಾ ಲಾರಾ ಈಸ್ ಅನ್ ಎಫೆಕ್ಟಿವ್ ನ್ಯಾರೇಟರ್ ಸೊ ಯಾಕೆ ಅಂದರೆ ಹರ್ ನ್ಯಾರೇಷನ್ ಸ್ಕಿಲ್ಸ್ ಸ್ಟಾರ್ಟ್ಸ್ ಬೈ ಅಬ್ಜೆಕ್ಟಿಂಗ್ ಹಿಮ್ ಕ್ಲಿಯರ್ಲಿ ದಟ್ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ವಿಚ್ ವರ್ ಫೀಡಿಂಗ್ ಆನ್ ಹರ್ ಕ್ರಮ್ಸ್ ಸೊ ಇವಳು ಬ್ರೆಡ್ ಕ್ರಮ್ಸ್ ಹಾಕ್ತಿರೋವಾಗ ಸೊ ಅವನು ಬರ್ತಾನೆ ಅದನ್ನು ಡಿಸ್ಟರ್ಬ್ ಮಾಡ್ತಾನೆ ಅದನ್ನು ಡೈರೆಕ್ಟಾಗಿ ಇವಳು ಅವನಿಗೆ ಹೇಳ್ತಾಳೆ ನೀನು ಡಿಸ್ಟರ್ಬ್ ಮಾಡ್ತಿದ್ದೆ ನನ್ನ ಬರ್ಡ್ಗೆ ಅಂತ ಶಿ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಹೈ ಟೆಂಪರಮೆಂಟ್ ಗೊನ್ಸಾಲೋ ಆ್ಯಂಡ್ ವಾಸ್ ಸಕ್ಸಸ್ಫುಲ್ ಇನ್ ಮೇಕಿಂಗ್ ಹಿಮ್ ಸೀಟಿಂಗ್ ನೆಕ್ಸ್ಟ್ ಟು ದ ಸೇಮ್ ಬೆಂಚ್ ಸೊ ಗೊನ್ಸಾಲೋ ಎಲ್ಲ ಹುಡ್ಕೊಂಬರ್ತಾನೆ ಅಲ್ಲಿ ಯಾರು ಮೂರು ಜನ ಪೂಜಾರಿಗಳು ಕೂತಿರ್ತಾರೆ ಆ ಥರ ಏನೇನೋ ಅದು ವಾಪಸ್ ಬಂದು ಇವಳ ಪಕ್ಕನೇ ಕೂತ್ಕೋಬೇಕಾಗಿ ಬರುತ್ತೆ ಕೂತ್ಕೋತಾನೆ ಅದಾದಮೇಲೆ ಹೇಗೋ ಮಾಡಿ ಫ್ರೆಂಡ್ಶಿಪ್ ಬೆಳೆಸ್ತಾಳೆ ಕತೆ ಹೇಳ್ತಾಳೆ ಹರ್ ನ್ಯಾರೇಷನ್ ಆಫ್ ದ ಸ್ಟೋರಿ ವಾಸ್ ಅವಸಮ್ ಸೊ ಅಲ್ಲಾರ ಕರೆಂಟು ಮರೀಸ್ ಎಲ್ಲ ಸೊ ಅವೆಲ್ಲ ಹೇಳೋವಾಗ ಐ ಥಿಂಕ್ ಶಿ ವಾಸ್ ವೆರಿ ಅಕ್ಯುರೇಟ್ ಆ್ಯಂಡ್ ಟು ದ ಪಾಯಿಂಟ್ ಆ್ಯಂಡ್ ವೆರಿ ಮೇಕ್ ಹಿಮ್ ಸ್ಟಾರ್ಟೆಡ್ ಆಲ್ಸೋ ಸೊ ಅವ್ರಿಗೆ ಬೆಚ್ಚಿಬೀಳಂಥ ಸನ್ನಿವೇಶಗಳನ್ನ ಕೊಡ್ತಾಳೆ ಶಿ ಕುಕ್ಡ್ ಹರ್ ಫ್ಯೂನ್ರಲ್ ಸ್ಟೋರಿ ವೆರಿ ಕಾಮಿಕಲಿ ಸೊ ಅವಳು ಅಲ್ಲಿ ಹೋಗ್ತಾಳೆ ದಂಡೆ ಮೇಲೆ ಬರೀತಾಳೆ ಸೊ ಅಲ್ಲಿ ಕೂತಿರ್ತಾಳೆ ಬಂದು ಟೈಡ್ಗಳು ಎತ್ಕೊಂಡು ಹೋಗುತ್ತೆ ಅವಳನ್ನ ಒಳಕ್ಕೆ ಸಮುದ್ರದೊಳಕ್ಕೆ ಅಂತ ಒಂಥರ ಆನ್ ದ ಸ್ಪಾಟ್ ಅವಳು ಕುಕ್ ಮಾಡಿದಾಳೆ ಆ ಸ್ಟೋರಿನ ಸೊ ಆ ಸ್ಟೋರಿ ಎಲ್ಲೂ ಇರಲ್ಲ ಸೊ ಸೊ ಓವರ್ ಆಲ್ ಶಿ ವಾಸ್ ವೆರಿ ಸಕ್ಸಸ್ಫುಲ್ ಇನ್ ಹರ್ ನ್ಯಾರೇಷನ್ ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಡಿಸ್ಕ್ರೈಬ್ ದ ಸಿಚುವೇಶನ್ಸ್ ವೇರ್ ಇನ್ ಡಾನ್ ಗೊನ್ಸಾಲೋ ಆ್ಯಂಡ್ ಡೋನಾ ಲಾರಾ ರೆಕಗ್ನೈಸ್ ಈಚ್ ದ ಸಿಲ್ವರ್ ಮೇಡನ್ ಆ್ಯಂಡ್ ದ ಗ್ಯಾಲಂಟಿಂಗ್ ಮ್ಯಾನ್ ಡಾನ್ ಗೊನ್ಸಾಲೋ ಮತ್ತು ಡೋನಾ ಲಾರಾ ಅವರು ಪರಸ್ಪರರನ್ನು ಬೆಳ್ಳಿ ಕನ್ಯೆ ಮತ್ತು ಧೀರ ಯುವಕ ಅಂತ ಗುರುತಿಸುವ ಸಂದರ್ಭನ ವಿವರಿಸಿ ಇನಿಷಿಯಲಿ ಲಾರಾ ವಾಸ್ ಫೀಡಿಂಗ್ ದ ಬರ್ಡ್ಸ್ ವಿತ್ ಬ್ರೆಡ್ ಕ್ರಮ್ಸ್ ಸೊ ನಿಮ್ಗೆ ಗೊತ್ತಿದೆ ಸ್ಟಾರ್ಟ್ ಆಗೋದೇನೆ ಸೊ ಅವಳು ಬ್ರೆಡ್ ಕ್ರಮ್ಸ್ನ ಎಸೆಯೋದ್ರಿಂದ ಹೋಲ್ ನಾಟಕ
ಸೊ ಡಾನ್ ಗೊಂಜಾಲೋ ಅರೈವ್ಡ್ ದೇರ್ ಆ್ಯಂಡ್ ಸ್ಕೇರ್ಡ್ ದ ಬರ್ಡ್ಸ್. ಸೊ ಅವನು ಅಲ್ಲೇ ನಡ್ಕೊಂಡು ಹೋಗ್ತಿರ್ತಾನೆ, ಸೊ ಬರ್ಡ್ಸ್ನ ಸ್ಕೇರ್ ಮಾಡ್ತಾನೆ ಸ್ವಲ್ಪ. ಅವನಿಗೆ ಇಷ್ಟ ಬರಲ್ಲ, ಅವಳು ಒಬ್ಬಳೇ ಕೂತಿರ್ತಾಳೆ. ಸೊ ಒಂಥರ ನಂಗೆ ತನಗೆ ಜಾಗ ಸಿಕ್ಕಿಲ್ಲ ಇನ್ನೂ ಅಂತ ಆ ಸಿಟ್ಟಲ್ಲಿ ಇರ್ತಾನೆ. ಗೊಂಜಾಲೋ ಬ್ಲೇಮ್ಡ್ ಹರ್ ದಟ್ ದಿಸ್ ಈಸ್ ಎ ಪಬ್ಲಿಕ್ ಪಾರ್ಕ್ ಆ್ಯಂಡ್ ಶಿ ಕೆನಾಟ್ ಡೂ ದಟ್. ಸೊ ಹೆಂಗೆ ಊಟ ಆಗ್ತೀಯ ಅದಕ್ಕೆ ಅಂತ ಸಿಟ್ ಮಾಡ್ಕೋತಾನೆ. ದೆನ್ ಸಮ್ ಹೌ ದೇ ಹ್ಯಾಡ್ ಟು ಸಿಟ್ ಇನ್ ದ ಸೇಮ್ ಬೆಂಚ್. ಸೊ ಅವನಿಗೆ ಎಲ್ಲೂ ಬೇರೆ ಕಡೆ ಜಾಗ ಸಿಗಲ್ಲ, ಸೊ ಇಲ್ಲೇ ಬಂದು ವಾಪಸ್ ಕೂತ್ಕೋತಾನೆ. ದೇ ಸ್ಪೋಕ್ ಮೆನಿ ಥಿಂಗ್ಸ್. ಸೊ ಡಾನ್ ಗೊಂಜಾಲೋ ಮೆನ್ಷನ್ಸ್ ಆಫ್ ಹಿಸ್ ಹಿಸ್ಟ್ರಿ ಆಫ್ ವಿಸಿಟಿಂಗ್ ಅಮೇರಿಕಾ ಆ್ಯಂಡ್ ಹೀ ಬಿಲಾಂಗ್ಸ್ ಟು ವೆಲೆನ್ಸಿಯಾ. ಸೊ ತುಂಬ ಹೊತ್ತು ಮಾತುಕತೆ ಸ್ಟಾರ್ಟ್ ಮಾಡ್ಕೋತಾರೆ, ಪದ್ಯ ಹೇಳ್ತಾನೆ, ಬುಕ್ ಕೊಡ್ತಾನೆ, ಏನೇನೋ ಆದಮೇಲೆ ತಾನು ವೆಲೆನ್ಸಿಯಾದೋನು ಅಂತ ಹೇಳ್ಕೊತಾನೆ. ಸೊ ಅವಾಗ ಡೊನಲಾರ ಇನ್ಫಾರ್ಮ್ಡ್ ಅಬೌಟ್ ಹರ್ ವಿಲ್ಲಾ ಮಾರಿಸೆಲಾ ಇನ್ ದ ಔಟ್ಸ್ಕರ್ಟ್ಸ್ ಇನ್ ಆಫ್ ವೆಲೆನ್ಸಿಯಾ. ಸೊ ಆ ವೆಲೆನ್ಸಿಯಾ ಸಿಟಿಯ ಔಟ್ಸ್ಕರ್ಟ್ಸಲ್ಲಿ ಒಂದು ಮಾರಿಸೆಲಾ ಅಂತಿತ್ತು ಅಂತ ಹೇಳ್ತಾಳೆ. ಸೊ ಅವಾಗ ಡೆನ್ ಗೊಂಜಾಲೋ ರೆಫರ್ಸ್ ಟು ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಹಿ ನೋಟಿಸ್ಡ್, ದ ಸಿಲ್ವರ್ ಮೇಡನ್ ಲಾರಾ ಲಾರೆಂಟ್. ಸೊ ಅವನು ಹೇಳ್ತಾನೆ ಲಾರಾ ಲಾರೆಂಟ್ ಅಂತ ಒಬ್ಬಳು ಆ ಮಾರಿಸೆಲಾ ವಿಲ್ಲಾದಲ್ಲಿ ಇದ್ಲು ಅಂತ. ಸೊ ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್ ಬೋತ್ ಲುಕ್ಡ್ ಅಟ್ ಈಚ್ ಅದರ್. ಸೊ ಅವ್ರಿಗೆ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ದ ಪಾಯಿಂಟ್ ವೆನ್ ದಿ ಬಿಗಿನ್ ಟು ರೆಕಗ್ನೈಸ್ ಈಚ್ ಅದರ್. ಸೊ ಸಿಲ್ವರ್ ಮೇಡನ್ ಅಂತ ಅವನೆಲ್ಲ ಹೇಳ್ತಾನೆ. ಡ್ಯೂರಿಂಗ್ ಕೋರ್ಸ್ ಆಫ್ ಫರ್ದರ್ ಕಾನ್ವರ್ಸೇಷನ್ ಗೊಂಜಾಲೋ ಸ್ಪೀಕ್ಸ್ ಅಬೌಟ್ ದ ಗ್ಯಾಲೆಂಟ್ ಲವರ್ ಆ್ಯಂಡ್ ಸೋಆನ್. ಸೊ ಅದು ಡ್ಯುಯಲ್ಲು ಎಲ್ಲ ಆಗಿ ಆ್ಯಂಡ್ ಇಟ್ ಕಂಟಿನ್ಯೂಸ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ವೆನ್ ದಿ ರೆಕಗ್ನೈಸ್ ಈಚ್ ಅದರ್. ಆ್ಯಂಡ್ ಇನ್ ಫರ್ದರ್ ಕಾನ್ವರ್ಸೇಷನ್ಸ್ ಆಲ್ಸೋ ದೇ ವಿಲ್ ಕಮ್ ಟು ನೋ ದಟ್ ಲಾರಾ ಶೀಸ್ ಲಾರಾ ಆ್ಯಂಡ್ ಹೀ ಈಸ್ ಮಿಸ್ಟರ್ ಗೊಂಜಾಲೋ ಅಂತ ಗೊತ್ತಾಗ್ಬಿಡುತ್ತೆ. ವಾಟ್ ವರ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ಗೊಂಜಾಲೋ ಟು ಫ್ಲೀ ವಲೆನ್ಸಿಯಾ? ಸೊ ಗೊಂಜಾಲೋ ವಲೆನ್ಸಿಯಾದಿಂದ ಪಲಾಯನ ಮಾಡಲು ಕಾರಣವಾದ ಸಂದರ್ಭಗಳು ಯಾವುವು ಅಂತ ಕೇಳ್ತಾರೆ. ಗೊಂಜಾಲೋ ಆ್ಯಂಡ್ ಲಾರಾ ವರ್ ಲವರ್ಸ್ ಆ್ಯಂಡ್ ವರ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ಆನ್ ಎ ಡೈಲಿ ಬೇಸಿಸ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ, ಸೊ ಅವನು ಕೆಳಗಡೆ ಹೋಗೋವಾಗ ಅವಳಿಗೆ ಫ್ಲವರ್ ಕೊಟ್ಟು ಹೋಗೋನು ಫ್ಲವರ್ ಬೊಕ್ಕೆ. ಸೊ ವಾಪಸ್ ಬರೋವಾಗ ಅವಳು ಕೊಡೋನು ಇವನಿಸ್ಕೊಳ್ಳೋನು. ಸೊ ಹಾಗಾಗಿ ಆ ಕಿಟಕಿ, ಸೊ ಆ ಕಿಟಕಿ ಹತ್ರ ಅವರ ಟ್ರಾನ್ಸಾಕ್ಷನ್ ನಡೀತಲೇ ಇತ್ತು. ಬಟ್ ಹರ್ ಫ್ಯಾಮಿಲಿ ಅರೇಂಜ್ಡ್ ಲಾರಾಸ್ ಮ್ಯಾರೇಜ್ ವಿತ್ ಎ ಮರ್ಚೆಂಟ್ ಹೂ ಈಸ್ ವೆಲ್ ನೋನ್ ಇನ್ ದಟ್ ಲೊಕ್ಯಾಲಿಟಿ. ಸೊ ಅವ್ರೇನು ಮಾಡಿದ್ರು, ಅಲ್ಲಿದ್ದ ಶ್ರೀಮಂತ ಮರ್ಚೆಂಟ್ಗೆ ಅವಳ ಒಂದು ಎಂಗೇಜ್ಮೆಂಟ್ ಏನೋ ಮಾಡಿದ್ರು. ಸೊ ಒನ್ ನೈಟ್ ಗೊಂಜಾಲೋ ಆ್ಯಂಡ್ ಮರ್ಚೆಂಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಮೀಟ್ ಈಚ್ ಅದರ್ ನಿಯರ್ ಲಾರಾಸ್ ವಿಂಡೋ. ಸೊ ಲಾರಾಸ್ ವಿಂಡೋ ಹತ್ರ ಬಂದಿರ್ತಾನೆ ಅವನು, ಯಾರು ಗೊಂಜಾಲೋ. ಸೊ ಆ ಟೈಮಲ್ಲಿ ಅವನು ಬರ್ತಾನೆ ಮರ್ಚೆಂಟು. ಸೊ ಅವಾಗ ಒಂದು ಜಗಳ ಆಗುತ್ತೆ. ಸೊ ಡ್ಯೂರಿಂಗ್ ದಿಸ್ ಮೀಟ್ ಮರ್ಚೆಂಟ್ ಹ್ಯುಮಿಲಿಯೇಟ್ಸ್ ಗೊಂಜಾಲೋ ಆ್ಯಂಡ್ ದೇರ್ ವಾಸ್ ಎ ಬಿಗ್ ಕ್ವಾರಲ್. ಸೊ ಅದಾದ ಮೇಲೆ ಮೇ ಬಿ ನೆಕ್ಸ್ಟ್ ಡೇನೋ ಅಥವಾ ಆಫ್ಟರ್ ಫ್ಯೂ ಡೇಸ್ ದೇರ್ ವಾಸ್ ಎ ಡ್ಯುಯಲ್ ಇನ್ ವಿಚ್ ದ ಮರ್ಚೆಂಟ್ ಗಾಟ್ ಹರ್ಟ್ ಬ್ಯಾಡ್ಲಿ. ಸೊ ಅಲ್ಲಿ ಒಂದು ಸಮುದ್ರ ಇರುತ್ತೆ, ಆ ಸಮುದ್ರದ ದಂಡೆ ಮೇಲೆ ಇವರಿಬ್ಬರದ್ದು ಒಂದು ಕಾಳಗ ನಡೆಯುತ್ತೆ. ಸೊ ಅದನ್ನು ಮೋಸ್ಟ್ಲಿ ಅವರು ಗನ್ನು ಅಥವಾ ಐಡೋಣ್ಣು, ಸೊ ಅಥವಾ ಕತ್ತಿನೋ ಏನರಲ್ಲೋ ಇದ್ದ ಆಡಿರ್ತಾರೆ. ಸೊ ಆಡಿದಾಗ ಅವನಿಗೆ ಸಿಕ್ಕಾಪಟ್ಟಿ ಏಟ್ ಆಗ್ಬಿಡ್ತು ಮರ್ಚೆಂಟ್ಗೆ. ಸೊ ದಿಸ್ ಮೇಡ್ ಗೊಂಜಾಲೋ ಟು ಲೀವ್ ವಲೆನ್ಸಿಯಾ. ಸೊ ಅವಾಗ ಪೊಲೀಸ್ ಕೇಸು ಅದು ಇದು ಎಲ್ಲ ಇರುತ್ತಲ್ಲ, ಹಾಗಾಗಿ ಇವನು ವಲೆನ್ಸಿಯಾಕ್ಕೆ ಪಲಾಯನ ಮಾಡಿಬಿಡ್ತಾನೆ. ಡಿಡ್ ಲಾರಾ ಆ್ಯಂಡ್ ಗೊಂಜಾಲೋ ಪೈನ್ ಫಾರ್ ಈಚ್ ಅದರ್ ಆಫ್ಟರ್ ದೇ ವರ್ ಸಪರೇಟೆಡ್ ಬೈ ಸರ್ಕಮ್ಸ್ಟೆನ್ಸಸ್? ಸೊ ಸಂದರ್ಭಗಳಿಂದ ಬೇರ್ಪಟ್ಟ ನಂತರ ಲಾರಾ ಮತ್ತು ಗೊಂಜಾಲೋ ಪರಸ್ಪರ ತೊಂದರೆ ಅನುಭವಿಸಿದ್ದಾರೆಯೇ ಹಾಗೂ ಪರಸ್ಪರ ಹಂಬಲಿಸಿದ್ದಾರೆಯೇ? ಹೂ ಈಸ್ ಮೋರ್ ಪ್ಯಾಷನೇಟ್? ಯಾರು ಹೆಚ್ಚು ಭಾವೋದ್ರಿಕ್ತರು? ಹೌ ಡು ದೇ ರಿಯಾಕ್ಟ್ ಟು ಈಚ್ ಅದರ್ ನಾವು? ಸೊ ಈಗ ಅವರು ಪರಸ್ಪರ ಹೇಗೆ ಪ್ರತಿಕ್ರಿಯಿಸ್ತಾರೆ? ಸೊ ಇದು ತುಂಬ ದೊಡ್ಡ ಕ್ವಶನ್ ಅನಿಸುತ್ತೆ. ಸೊ ಬರೆಯುವಾಗ ನಾನೇನು ಹೇಳ್ತೀನಿ ಅದಕ್ಕಿಂತಲೂ ಜಾಸ್ತಿ ಬರೀಬೇಕಾಗುತ್ತೆ. ಜಸ್ಟ್ ನೋಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದೆಮ್ ದಟ್ ಬೋತ್ ಡಾನ್ ಗೊಂಜಾಲೋ ಆ್ಯಂಡ್ ಡಾನ್ ಲಾರಾ ವಾಸ್ ಸಪರೇಟೆಡ್ ಬೈ ಸರ್ಕಮ್ಸ್ಟೆನ್ಸಸ್. ಸೊ ಖಂಡಿತ ಸ್ಪೆಷಲಿ ಆಫ್ಟರ್ ದ ಡ್ಯುಯಲ್. ಸೊ ಹೀ ಫ್ಲೀಸ್ ಟು ವಲೆನ್ಸಿಯಾ ಆ್ಯಂಡ್ ಸೋ ಆನ್ ಆ್ಯಂಡ್ ಶಿ ವಿಲ್ ಸ್ಟೇ ದೇರ್ ಇಟ್ ಸೆಲ್. ಸೂನ್ ಆಫ್ಟರ್ ದೇ ವರ್ ಸಪರೇಟೆಡ್ ಬೈ ಸರ್ಕಮ್ಸ್ಟೆನ್ಸಸ್ ದ ಯಂಗ್ ಲವರ್ಸ್ ಲಾರಾ ಆ್ಯಂಡ್ ಗೊಂಜಾಲೋ ಪೈಂಡ್ ಫಾರ್ ಈಚ್ ಅದರ್. ಸೊ ಹೇಗಪ್ಪ ಗೊತ್ತಾಗುತ್ತೆ ನಮಗೆ ಅವ್ರು ಹಂಬಲಿಸಿದ್ರು ಅಥವಾ ಅವ್ರು ಕಷ್ಟಪಟ್ಟರು ಅಂತಂದರೆ, ಆಫ್ಟರ್ ಲಿಸನಿಂಗ್ ಟು ಗೊಂಜಾಲೋಸ್ ಸ್ಯಾಡ್ ಸ್ಟೋರಿ ಆಫ್ ಡೆತ್ ಇನ್ ದ ಆರ್ಮಿ, ಡೊನಲಾರಾ ಸಿಂಪತೈಸಸ್ ಹಿಮ್ ಸೇಯಿಂಗ್ ಹೀ ಮಸ್ಟ್ ಹ್ಯಾವ್ ಬೀನ್ ಡಿಸ್ಟ್ರೆಸ್ಡ್ ಬೈ ದ ಕಲಾಮಿಟಿ. ಸೊ ನೀವು ಈ ದಾರುಣ ಘಟನೆಯಿಂದ ತುಂಬ ಶಿಥಿಲ ಆಗಿಬಿಟ್ಟಿದ್ದೀರಾ ಅನಿಸುತ್ತೆ ಅಂತಂತಾಳೆ. ಆವಾಗ ಗೊಂಜಾಲೋ ಹೇಳ್ತಾನೆ, ಗೊಂಜಾಲೋ ಸೇಸ್ ದಟ್ ಇಟ್ ವಾಸ್ ಇನ್ ಡೀಡ್ ಎ ಕಲಾಮಿಟಿ. ಹೌದು, ನಾನು ಶೋಕ ತಪ್ತನಾಗಿದ್ದೆ. ಸೊ ನಾನೊಂಥರ ಹೈರಾಣ ಆಗಿಬಿಟ್ಟಿದ್ದೆ, ತುಂಬ ವೀಕ್ ಆಗಿಬಿಟ್ಟಿದ್ದೆ ಅಂತೆಲ್ಲ ಹೇಳ್ಕೊತಾನೆ. ಸೊ ಇದು ಪಾಯಿಂಟ್ ನಂಬರ್ ಒನ್. ಸೊ ಇವನು ವೀಕ್ ಆಗಿದ್ದ ನಿಜ, ಅವಳಿಂದ ವೀಕ್ ಆಗಿದ್ದ ನಿಜ. ದಿಸ್ ಶೋಸ್ ದಟ್ ಹಿ ಹ್ಯಾಡ್ ಸಫರ್ಡ್.
She tells him that the silver maiden awaited the news of Gonzalo for a year. So ಅದು ಹೇಳ್ತಾಳೆ ಒನ್ ಇಯರ್ ಕಾದೆ ನಾನು ಅನ್ನೋ ಥರ. ಆಸ್ ಶಿ ಡಿಡ್ ನಾಟ್ ರಿಸೀವ್ಡ್ ಎನಿ ಲೆಟರ್ಸ್ ಫ್ರಮ್ ಹಿಮ್ ರೋಟ್ ಹಿಸ್ ನೇಮ್ ಆನ್ ದ ಸ್ಯಾಂಡ್ ಆ್ಯಂಡ್ ಸ್ಯಾಟ್ ಆನ್ ದ ರಾಕ್ ಆ್ಯಂಡ್ ವಾಸ್ ಫೈನಲಿ ಸ್ವೆಪ್ಟ್ ಔಟ್ ಆಫ್ ದ ಸಿ ಬೈ ದ ಟೈಡ್. ಸೊ ಬಂದು ಆ ಸಿ ಟೈಡ್ಗಳು ಇವಳನ್ನ ಸಮುದ್ರಗಳು ಕರ್ಕೊಂಡು ಹೊರಟೋದವು ಅಂತ ಒಂದು ಸ್ಟೋರಿನ ಹೇಳ್ತಾರೆ. ಸೊ ದಿಸ್ ಸ್ಟೋರಿ ಶೋಸ್ ದ ನ್ಯಾರೇಷನ್ ಸ್ಕಿಲ್ಸ್ ಆಫ್ ಲಾರಾ ಆಫ್ ಕೋರ್ಸ್. ಸೊ ವೆನ್ ಗೊನ್ಸಾಲೋ ಸೀಸ್ ಲಾರಾ ಮಸ್ಟ್ ಬಿ ಬಿಹೈಂಡ್ ಬಟರ್ಫ್ಲೈ ಇನ್ ಗಾರ್ಡನ್ ಅವನು ಹೇಳ್ತಾನೆ. ಸೊ ಅವಳು ನಾನು ಅಂದ್ಕೊಂಡಿದ್ದೆ ಅವಳು ಚಿಟ್ಟೆ ಹಿಡಿತಾ ಇರ್ತಾಳೆ ಹಾಗೆ ಹೀಗೆ ಅಂತಂದಾಗ ಶಿ ರೆಫ್ಯೂಸಸ್ ದಟ್ ದಿಶ್. ಸೊ ಅವಳು ಹೇಳ್ತಾಳೆ ಇಲ್ಲ ಇಲ್ಲ ಸುಳ್ಳದು ಅಂತ ಹೇಳ್ತಾಳೆ. ಸೊ ಅವಾಗ ದಿಶ್ ಶೋಸ್ ಹೌ ಶಿ ಮಸ್ಟ್ ಹ್ಯಾವ್ ಪಾಯಿಂಟ್. ಸೊ ಅಂದರೆ ಇಲ್ಲಿ ಅವಳನ್ನು ಅವಳನ್ನ ಹಂಬಲಿಸಿದ್ಲು ಅದಕ್ಕಿಂತ ಹಾಗೆಯೇ ಸಫರು ಮಾಡಿದ್ಲು. ಸೊ ಎರಡೂ ಇಬ್ಬರ ಹತ್ರನೂ ಎರಡೂ ಇತ್ತು. ಸೊ ಇನ್ ದ ಹೋಲ್ ಸ್ಟೋರಿ ಲಾರಾ ಸೀಮ್ಸ್ ಮೋರ್ ಪ್ಯಾಷನೇಟ್. ಸೊ ಯಾಕೆ ಹೆಚ್ಚು ಭಾವೋದ್ರಿಕ್ತರು ಅಂತಂದರೆ ಬೋತ್ ಆಫ್ ದೆಮ್ ಕೇಮ್ ಟು ನೋ ದೇರ್ ರಿಯಲ್ ಐಡೆಂಟಿಟಿ ಬಟ್ ದೇ ಡಿಡ್ ನಾಟ್ ರಿವೀಲ್. ಇನ್ ದ ಎಂಡ್ ದೇ ಗೋ ಸ್ಮೈಲಿಂಗ್. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ದಿ ಪೈನ್ ಫಾರ್ ಈಚ್ ಅದರ್. ಸೊ ಅವರು ಈಗಾಗಲೇ ಅವರು ಪರಸ್ಪರ ಹೇಗಾಗಿದ್ದಾರೆ ಅಂದರೆ ಅಟ್ ದಿ ಎಂಡ್ ದೇ ಆರ್ ಕೋಆಪ್ರೇಟಿವ್ ಅಂಡ್ ದೇ ಆರ್ ಸ್ವೀಟ್ ವಿತ್ ಈಚರ್. ಸೊ ಆಗಲೇ ನಾಳೆ ಬರ್ತೀಯಾ ಅಂತ ಕೇಳ್ತಾಳೆ. ಆಯಿತು ಬ್ರೆಡ್ ಕ್ರಮ್ಸ್ ತೊಗೊಂಬರ್ತೀನಿ ಅಂತಾನೆ. ಸೊ ಆಲ್ರೆಡಿ ಆ ಇಲ್ ಫೀಲಿಂಗ್ ಎಲ್ಲ ಹೊರಟೋಗಿ ಸ್ವೀಟ್ ಸ್ವೀಟ್ ಫೀಲಿಂಗ್ ಬಂದಿದೆ. ಸೊ ವಿಚ್ ಇಸ್ ಎ ಗುಡ್ ಥಿಂಗ್. ಸೊ ಅಟ್ ದ ಎಂಡ್ ಯು ನೋ ದೇ ಲೈಕ್ ಈಚ್ ಅದರ್.